ಆರೋಗ್ಯ ವಹಿಸಿಕೊಂಡಿದ್ದೇನಪ್ಪ. ಅಮ್ಮ, ರಾಜಾಂಗಣದಲ್ಲಿ ವೀರ ಯೋಧರನ್ನು ಆಟವಾಡುತ್ತಾ ಇದ್ದವನ ಆ ಹೊತ್ತಿನಲ್ಲಿ ನಿನ್ನ ಕರುಳಿನ ಕರೆ ನನ್ನ ಕಿವಿಯಲ್ಲಿ ಕೇಳಿಸಿತಮ್ಮ. ಅಮ್ಮ, ಕರೆಯನ್ನು ಆಲಿಸಿ ಓಡೋಡಿಕೊಂಡು ಬಂದೆ. ಇಲ್ಲಿ ಬಂದು ನೋಡಿದ್ರೆ ಏನಮ್ಮ ಇದೆಲ್ಲ? ಏನು ತಾಯಿ, ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತಾ ಇದೆ, ಧರಣಿಯಲ್ಲಿ ಬಿದ್ದು ಹೊರಳಾಡುತ್ತಿರುವೆ, ಹಣೆಯಲ್ಲಿ ಶೋಭಿಸಬೇಕಾದಂತಹ ಗುಂತುವನ್ನು ಕೊಟ್ಟು ಮಾಸಿ ಹೋಗಿದೆ, ಕೈಗಳಲ್ಲಿರಬೇಕಾದಂತಹ ಬಳೆಗಳು ಪುಡಿ ಪುಡಿಯಾಗಿ ನೆಲವನ್ನು ಸೇರಿವೆ. ಏನಾಯ್ತಮ್ಮ ನಿನಗೆ? ಯಾಕಮ್ಮ ಅಂತ ಇದ್ದಿ? ಯಾರಮ್ಮ ಕಷ್ಟ ಕೊಟ್ಟವ? ಸುರನಲ್ಲ
ಇಂದ್ರಾದಿ ಸುಮನಸರನ್ನು ಪಡೆದು ಯಕ್ಷರನ್ನು ಕಂಡು ಹಿಡಿದು ಕೊಲ್ತೇನೆ. ಅವರನ್ನು ರಕ್ಷಣೆ ಮಾಡುವುದಕ್ಕೆ ಮುಕ್ಕಣ್ಣ ಪರಮೇಶ್ವರ ಬಂದರು. ಯುದ್ಧಕ್ಕಾಗಿ ಅಂಗವ ನನ್ನಲ್ಲ ಹೋಗಿ ಬರ್ತೇನೆ. ವಿಧಿಯಲಿ ಪಡೆದು ವರಗಳನ್ನು
ತೊಡಲಿಗೆ ಸಂತೋಷವಾಯಿತು ಮಗನೇ ಹೌದು ತಾಯಿ ಸ್ವರ್ಗಲೋಕಕ್ಕೆ ಹೋಗಿ ದೇವತೆಗಳನ್ನು ಬಡಿದೋಡಿಸಿ ಸ್ವರ್ಗಲೋಕದ ಅಧಿಕಾರಿ ನೀನಾಗುವುದು ಇದು ನಿನಗೆ ಘನವಲ್ಲ ಮಗನೇ ಮತ್ತೇನು ಘನ ಅನವರತವೋ ಸುಮನಸರ ಪಕ್ಷವನ ಅಂತ ಒಬ್ಬ ಬರ್ತಾನೆ ಯಾರ ಮಾವ ಅವನ ಕಾಲಸ್ಥಾನಿ ಎನಿಸಿಕೊಂಡವ ಶ್ರೀಹರಿ ಹರಿ ಅವನು ಬಂದು ಎದುರಿನಿಂದ ಬಂದು ಹೋರಾಟವನ್ನು ಮಾಡಿದ್ರೆ ಅವನನ್ನು ನೀನು ಜಯಿಸಬಹುದು ಮಗನೇ ನೀನು ನನ್ನ ಬಂಡೆ ಯಾಕೆ ನೋಡುದು ಅವ ಕಪ್ಪಿನ ಅದನ್ನ ಬೇರೆ ದೊಡ್ಡ ಮೋಸಗಾರ ಅವನು ಹೌದಾ ಅವನ ಮೋಸವನ್ನು ನೀನು ಜಯಿಸಬೇಕಾದ್ರೆ ಕೇವಲ ನಿನ್ನಲ್ಲಿರುವಂತ ಈ ದೇಹ ಬಲ ಸಾಲದು ಮಗನೇ ದೇಹ ಬಲಕ್ಕೆ ಪೂರಕವಾಗಿ ದೈವ ಬಲವನ್ನು ಪಡಿಬೇಕು ಕಂದ ಏನಮ್ಮ ಹೇಳ್ತಾ ಇದ್ದಿ ಜನಬಲ ಬೇಕಾದಷ್ಟು ಉಂಟು ಇಷ್ಟು ನಿರೀಕ್ಷೆ ಇರಲಿಲ್ಲ ನನಗೆ ಆದ್ರೂ ಜನ ಬೆಂಬಲ ಇದೆ ಜೊತೆಗೆ ನಿನ್ನ ಆಶೀರ್ವಾದ ಬಲ ಸಂಪೂರ್ಣ ಆಶೀರ್ವಾದ ಉಂಟು ಇಷ್ಟಿದ್ರೆ ಸಾಕಾಗುವುದಿಲ್ವಾ ಮತ್ತೆ ದೈವ ಬಲ ಬೇಕು ಹೌದು ಮಗನೇ ಅದಕ್ಕೆ ಕಾಡನ್ನು ಸೇರಿ ವಿದಾತನ ಕುರಿತಾಗಿ ತಪಸ್ಸನಾಚರಿಸುವ ಮೂಲಕವಾಗಿ ಪ್ರತ್ಯಕ್ಷಪಡಿಸಿಕೊಂಡು ಅಜೇಯವಾದಂತ ವರವನ್ನು ಪಡೆದು ಮೂರು ಲೋಕದ ಅಧಿಕಾರಿ ನೀನಾಗಬೇಕೆನ್ನುವುದೇ ನಿನ್ನ ತಾಯಿ ಆಶಯ ಮಗನೇ ನಿನ್ನ ಆಶಯ ನೆರವೇರಿಸ್ತೇನೆ ಹೌದೇನು ಆಶೀರ್ವಾದ ಹೋಗಿ ಬರ್ತ ನನ್ನ ಸಂಪೂರ್ಣ ಆಶೀರ್ವಾದ ಹೋಗಿ ಬರ್ತೇನೆ ತಾಯಿ ಇದು ಅಂಗರಕ್ಷಣೆ ಬಹಳ ಪರಂಪರೆಯ ಕತ್ತಿ ಮಗನೇ ಇದು ಹೌದು ಇದನ್ನು ನಾನೇ ಇಟ್ಕೊಳ್ಳದು ಇಲ್ಲದಿದ್ದರೆ ಇಷ್ಟರವರೆಗೆ ತುಂಡಾಗಿ ಅದನ್ನು ಉಳಿಸಿ ಬೆಳೆಸ್ತೇ ಅನ್ನುವಂತ ವಿಶ್ವಾಸ ನನಗುಂಟು ಅದು ಹೋಗಿ ಬಾ ಕಂದ ಹೋಗಿ ಬರ್ತೇನೆ ತಾಯಿ ಮಾತಿಗೆ ಮಣಿದು ಬಿಟ್ಟು ಕ್ಯಾಗಮಗಿಸಲು ವಿಧಾತನ ತಪ ಕೈವೆಯನುತ ಬ್ರಹ್ಮದೇವ ಕೊಟ್ಟಿದ್ದಾನೆ ಇನ್ನು 14 ಲೋಕದಲ್ಲಿ ಮಹಿಷ ನೇರೆಂಬುದನ್ನು ನಾನು ತೋರಿಸ್ತೇನೆ ಮೊದಲಾಗಿ ಸಂತೋಷದ ವಿಷಯ ತಾಯಿಯಲ್ಲಿ ಹೇಳಬೇಕು ಪುರಪ್ರವೇಶ